ಧನ್ರಾಜಾಚಾರ್ ಲಾಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದು ಚಾರ್ಧಾಮ್ ಸೀರೀಸ್ನ ಕೊನೆಯ ಭಾಗ. ಯಾರೆಲ್ಲ ಈ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಬನ್ನಿ, ನಮ್ಮ ಈ ಲಾಕ್ನ ಶುರು ಮಾಡೋಣ. ನೋಡಿ, ಇಲ್ಲಿ ನೀರು ಹರಿತಿದೆ, ಅಲ್ಲಿ ಸ್ನಾನ ಮಾಡಿಸ್ತಿದ್ದಾನೆ ಕಾರಿಗೆ. ಓ ಮೈ ಗಾಡ್. ಸರ್ವಿಸ್ ಕೊಟ್ಟಾಗಿ ಆಗಿದೆ ಮಾರಿದು. ನೋಡಿದ್ರೆ ಕಾರು ನೀಟ್ ಕ್ಲೀನ್ ನೋಡಿ, ಅವ್ರು ಕಾಪಿ ಮಾಡಿದ್ರು, ಕಾಪಿ ಮಾಡಿದ್ರು ಅವರು. ಬಾಬಾ ಹೋಗು. ಈ ಚಾರ್ಧಾಮ್ ಹೋಗುವ ದಾರಿಯಲ್ಲಿ ರುದ್ರಪ್ರಯಾಗ ಊರಿಂದ ಸುಮಾರು 20 ಕಿಲೋಮೀಟರ್ ದೂರದ ಗರ್ವಾಲ್ ಎಂಬ ಪ್ರದೇಶದಲ್ಲಿ ಒಂದು ದೇವಿ ಶಕ್ತಿ ಇರೋ ದೇವಸ್ಥಾನ ಇದೆ. ಅದುವೇ ಧಾರಿ ದೇವಿ ಮಂದಿರ. ಅಲಕಾನಂದ ನದಿಯ ಮೇಲೆ ತೇಲುತ್ತಿರುವಂತೆ ಭಾಸವಾಗುವ ಈ ಮಂದಿರವನ್ನ ನೋಡುವುದೇ ಚಂದ. ಇವಾಗ ನಾವು ಬಂದಿರೋದು ಕಾಳಿದೇವಿ ದಾರಿ ಮಂದಿರ. ನಮ್ಮ ಚಾರ್ಧಾಮ ಏನಿದೆ ಅದನ್ನ ಕ್ಷೇತ್ರಪಾಲಕನಾಗಿ ಕಾಯೋದು ಇದೇ ದೇವಿಯಂತೆ. ಈ ಚಾರ್ಧಾಮ್ ಕ್ಷೇತ್ರಕ್ಕೂ ಈ ದೇವಸ್ಥಾನಕ್ಕೂ ಒಂದು ಸಂಬಂಧ ಇದೆ. ಆ ಸಂಬಂಧ ಏನು ಅನ್ನೋದನ್ನ ತಿಳ್ಕೊಂಡ್ರೆ ನೀವು ಆಶ್ಚರ್ಯ ಪಡೋದಂತೂ ಖಚಿತ. ಇಲ್ಲಿನ ಸರ್ಕಾರ ಅಣೆಕಟ್ಟು ನಿರ್ಮಾಣ ಮಾಡುವ ಸಲುವಾಗಿ 2013 ಈ ದೇವಸ್ಥಾನದ ದೇವಿ ವಿಗ್ರಹವನ್ನ ಇಲ್ಲಿಂದ ಬೇರೆ ಕಡೆ ಸ್ಥಳಾಂತರಿಸುತ್ತಾರೆ. ಈ ಕಾರಣದಿಂದಾಗಿ 2013 ಕಂಡಂತಹ ಭೀಕರ ಪ್ರವಾಹಕ್ಕೆ ಕೇದಾರನಾಥ ಹಾಗೂ ಚಾರ್ಧಾಮ್ ಕ್ಷೇತ್ರ ಮುಳುಗಡೆಯಾಗಿ ಹಲವು ಸಾವು ನೋವುಗಳಿಗೆ ಕಾರಣವಾಗುತ್ತದೆ. ಹಾಗಾಗಿ ಈ ಕ್ಷೇತ್ರದಲ್ಲಿರುವ ಕಾಳಿ ಮಾತೆ ಈ ಚಾರ್ಧಾಮವನ್ನು ಕಾಯ್ತಾ ಇದ್ದಾಳೆ ಅನ್ನೋ ಒಂದು ಪ್ರತೀತಿ ಇದೆ. ನಂತರ ಆ ದೇವಿನ ವಾಪಸ್ ಇಲ್ಲೇ ತಂದು ಜೀರ್ಣೋದ್ಧಾರವಾಗಿ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಒಟ್ಟು 10 ದಿನದ ನಮ್ಮ ಚಾರ್ಧಾಮ ಯಾತ್ರ ಇಲ್ಲಿಗೆ ಮುಕ್ತಾಯವಾಗಿ ನಾವು ಇಲ್ಲಿಂದ ದೆಲ್ಲಿಗೆ ಹೊರಡುತ್ತೀವಿ. ದೆಲ್ಲಿಯಿಂದ ನಾವು ಫ್ಲೈಟ್ ಹಿಡಿದು ಮಂಗಳೂರಿಗೆ ವಾಪಸ್ ಆಗ್ತೀವಿ. ಎಷ್ಟು ಖುಷಿ ಆಗತ್ತಲ್ಲ ಊರಿಗೆ ಬಂದ್ರೆ. ನೆನಪಾಗ್ತದೆ ಕೆಲಸ, ಸಾಲ, ಲೋನು, ಸಂಬಳ ಸಂಬಳ. ನೋಡಿ, ಕಡೆಗೆ ನೆನಪಿಗೆ ಉಳಿಯೋದು ಈ ಪುಳ್ಳಂ ಪುಳ್ಳಂ ಬೀಜ ಬೀಜ ಮಾತ್ರ. ಪುಳ್ಳಂ ಪುಳ್ಳಂ ಬೀಜ. ಮಂಗಳೂರು ಏರ್ಪೋರ್ಟ್ಗೆ ರೀಚ್ ಆದ ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಅಪ್ಪ ಬರ್ತಾರೆ. ಜೀಪಲ್ಲಿ ನಾವು ಮಂಗಳೂರಿಂದ ಮನೆಗೆ ಬರ್ತೀವಿ.
ನೋಡ ಮತ್ತೆ ಮುಗ್ದಿಲ್ಲ ಬದಗಾಲಿ ತಗಿಸಲ್ಲ ತೆಗಿದು ಒಳಗಿಟ್ಟು ಪುಟ್ಟ ಇಡು ಪುಟ್ಟ ಇದ ಬಿಟ್ರೆ ನಿಂಗೆ 25 ಇನ್ನೊಂದು 100 ಕೊಡಿ ಇನ್ನೊಂದು 100 ನೀ 100 ಕೊಟ್ಟು ನಿಂಗೆ ಡಾಂಕಿ ಇಷ್ಟ ಅಲ್ಲ ಡಾಂಕಿ ತುಂಬಾ ಇತ್ತು ಡಾಂಕಿ ಅಂದ್ರೆ ಬೆಳಿಗ್ಗೆ ಕತ್ತೆದ್ದು ಇದು ಮಲ ಸ್ಮೆಲ್ ಇಷ್ಟ ಅಂತ ಅದು ನೀನಲ್ಲ ಹೇಳಿದ್ದು ಮತ್ತೆ ಮೊನ್ನೆ ಹೇಳಿದ್ದು ನಂಗೆ ಮಲ ತನ ಅದು ಮಲ ತಂದೇನು ಏಯ್ ನೀನೇ ಹೇಳಿದ್ದು ಕತ್ತೆ ಡಾಂಕಿ ಮಲ ಡಾಂಕಿ ಮಲ ಡಾಂಕಿದ್ದು ಮಲ ಐಸಲ್ಲಿ ಹೀಗೆ ಸಿಗ್ತದೆ ಕೈಗೆ ಫ್ಲೈಟ್ ಉಂಟಲ್ಲ ಫ್ಲೈಟ್ ಮೋಡದ ಮೇಲೆ ಹೋಗುದು ಕಲ್ಲು ಬಿಡ್ತದೆ ಈ ಕಡೆ ಹೋಗ್ಲಿಕ್ಕೆ ಗೊತ್ತಿಲ್ಲ ಜರಿತದೆ ಅಂತ ಹೇಳಿ ಅದ್ರಲ್ಲಿ ಫುಲ್ ಹಾಲು ಪರೋಟ ಮ್ಯಾಗಿ ತಿಂದು ತಿಂದು ಇದನ್ನ ನೋಡೋಕೆ ಎಷ್ಟು ಖುಷಿ ಆಗುತ್ತೆ ಮುಂದೆ ನಮ್ಮೂರೇ ಸ್ವರ್ಗ ಈಗಾಗಲೇ ಧನರಾಜ್ ಮತ್ತೆ ಪ್ರಜ್ಞಾ ಕಿಶೋರ್ ಹರ್ಷಿತ್ ಇವರು ಕೇದಾರನಾಥಕ್ಕೆ ಹೋಗಿ ಬಂದಿದ್ದಾರೆ ಕೇದಾರನಾಥ್ ಅದೆಲ್ಲ ನಾನು ಅದು ಫೇಮಸ್ ಅಲ್ಲ ದೇವಸ್ಥಾನ ಹಾಗೆ ಅದಕ್ಕೆ ಒಳ್ಳೆ ವ್ಯವಸ್ಥೆ ಇರ್ಬೋದು ಅಂತ ನೆನೆಸಿದೆ ನಂಗೊಂದು ಐಡಿಯಾ ಇರಲಿಲ್ಲ ಕೇದಾರನಾಥ ಇಷ್ಟು ದೂರ ಇರ್ತದಂತ ಅಷ್ಟು ಕಷ್ಟ ಉಂಟಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅಣ್ಣ ನನ್ನನ್ಸ ಕರೆದಿದ್ದಲ್ಲ ನಂಗೆ ಸಹ ಆಸೆ ಇತ್ತು ಹೋಗ್ಬೇಕು ಅಂತ ಹೇಳಿ ಅದನ್ನು ಕೆಲಸ ಇದ್ದ ಕಾರಣ ಹೋಗ್ಲಿಕ್ಕೆ ಆಗಲಿಲ್ಲ ಅದು ಅಲ್ಲಿಗೆ ಹೋಗ್ಲಿಕ್ಕೆ ಸಹ ಪುಣ್ಯಸ ಮಾಡಿರಬೇಕು ಆ ವಿಡಿಯೋ ನೋಡಿದ ಮೇಲೆ ನನಗೆ ಹೋಗು ಅಂತ ಆಯಿತು ಕೇದಾರನಾಥ್ ಅಂತ ಹೆಸರು ಕೇಳಿದ್ದೆ ಮತ್ತು ಅದು ದೇವಸ್ಥಾನ ನೋಡಿದ್ದೆ ಬಟ್ ನಾನು ಅದರ ಕತೆ ಎಲ್ಲ ಕೇಳಿರಲಿಲ್ಲ ಈ ಪುಣ್ಯಕ್ಷೇತ್ರಗಳ ಬಗ್ಗೆ ಕತೆಗಳನ್ನು ತಿಳ್ಕೊಂಡೆ ಅದರ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟ್ ಜಾಸ್ತಿ ಆಯಿತು ಅಲ್ಲ ಭಾರಿ ಖುಷಿ ಆಯಿತು ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಸಹ ಹೋಗಲಿಲ್ಲ ಅವನಾದರೂ ಹೋಗಿ ಬಂದಲ್ಲ ಎಲ್ಲರಿಗೊಂದು ಪುಣ್ಯ ಸಿಗಲಿ ಅಂತೇಳಿ ಖುಷಿ ಆಯಿತು ನಮಗೆ ಅದು ಈಶ್ವರ ಕಾಣಿದಾಗೆ ಆಗ್ತದಂತೆ ಅದೆಲ್ಲ ನೋಡುವಾಗ ಮೈಯೆಲ್ಲ ಜುಮ್ ಆಗ್ತದೆ ಮತ್ತೆ ಸೌತ್ ಇಂಡಿಯಾ ಮತ್ತೆ ನಾರ್ತ್ ಇಂಡಿಯಾಕ್ಕಿರುವ ದೇವಸ್ಥಾನಕ್ಕೆ ತುಂಬಾ ಡಿಫ್ರೆಂಟ್ ಉಂಟು ಪೂಜೆ ಮಾಡೋದಾಗ್ಲಿ ಅವರು ಕೊಡುವ ಪ್ರಸಾದ ಎಲ್ಲ ತುಂಬಾ ಡಿಫ್ರೆಂಟ್ ಉಂಟು
ಹಾಗೆ ಅದೆಲ್ಲ ನಾವು ಅಣ್ಣನೊಟ್ಟಿಗೆ ಹೋಗಿ ಬಂದಾಗ ಆಗಿದೆ. ಕಷ್ಟ ಸುಖ ಇಲ್ಲ, ಆ ವಿಡಿಯೋದಲ್ಲಿ ನೋಡೋ ಗೊತ್ತಾಗ್ತದೆ. ಅವರು ಇಲ್ಲಿಂದ ಹೋಗುವಾಗ ಕೇದಾರನಾಥ್ಗೆ ಮಾತ್ರ ಹೋಗ್ತೇನೆ ಅಂತ ಹೇಳಿ ಹೋಗಿದ್ದು, ಬಟ್ ಅಲ್ಲಿ ಹೋದ್ಮೇಲೆ ಚಾರ್ ಧಾಮ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಚಾರ್ ಧಾಮ್ ಕಂಪ್ಲೀಟ್ ಮಾಡೋದಷ್ಟು ಸುಲಭ ಅಲ್ಲ, ಅಂದ್ರೆ ಕಲ್ಲೆಲ್ಲ ಬೀಳುದು, ಆ ಟರ್ನ್ ಹಾಗೆಲ್ಲ ಉಂಟಂತ ಗೊತ್ತಿರಲಿಲ್ಲ. ಆ ದಾರಿ ನೋಡುವ ತುಂಬ ಹೆದರಿಕೆ ಆಗ್ತಿತ್ತು, ಇನ್ನೇನು ಬೀಳ್ತದಂತ ಆಗ್ತಿತ್ತು. ಯೋಗ ಬಂದ್ರೆ ಮಾತ್ರ ಹೋಗ್ಲಿಕ್ಕೆ ಆಗುದಿಲ್ಲ, ಆದ್ರೆ ಆಗ್ಲಿಕ್ಕಿಲ್ಲ. ಮತ್ತೆ ಹುಷಾರಾಗಿ ಹೋಗಿ ಬಂದಿದ್ದಾರೆ. ದೇವರು ಯಾವಾಗ ಕರೀತಾರೆ ಆಗ ಕೇದಾರನಾಥ್ಗೆ ಹೋಗಿ. ನಮ್ಮ ತಾಯಿ ತಂದೆ